ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇಂಡಿಯಾ ವಿಲ್ ಬಿ ಅ 4 ಟ್ರಿಲಿಯನ್ ಎಕಾನಮಿ ಇನ್ 2024. ಇಂಡಿಯಾ ಫೈನಾನ್ಷಿಯಲ್ ಇಯರ್ 2023-24 ಅಲ್ಲಿ 7% ಆಗಿ ಗ್ರೋ ಆಗುತ್ತೆ ಜಿ ಡಿ ಪಿ. ಹಾಗೂ ಇಂಡಿಯಾದ ಜಿ ಡಿ ಪಿ ಸದ್ಯಕ್ಕೆ 3.7 ಟ್ರಿಲಿಯನ್ ಡಾಲರ್ಸ್ ಇದೆ, ಅಥವಾ 307 ಲಕ್ಷ ಕೋಟಿ ಅಪ್ರಾಕ್ಸಿಮೇಟ್ ಆಗಿ ರೂಪಾಯಲ್ಲಿ. 2024 ಅಲ್ಲಿ $4 ಟ್ರಿಲಿಯನ್ ಜಿ ಡಿ ಪಿ ಮಾರ್ಕು ಟಚ್ ಆಗೇ ಆಗುತ್ತೆ ಅಂತ ಶೋರ್ ಆಗಿ ಅನಲಿಸ್ಟ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಟರ್ಮ್ ಗೌರ್ಮೆಂಟ್ 2024-29 ಅಲ್ಲಿ 5 ಟ್ರಿಲಿಯನ್ ಎಕಾನಮಿ ಆಗುತ್ತೆ ಆ ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ. ಹಾಗೂ 3rd largest ಎಕಾನಮಿ ಆಗುತ್ತೆ ವರ್ಲ್ಡ್ ಅಲ್ಲಿ, ಜರ್ಮನಿ ಹಾಗೂ ಜಪಾನ್ ಅನ್ನ ಬೀಟ್ ಮಾಡುತ್ತೆ. ಸೊ 2047 ಅಷ್ಟರೊಳಗೆ, ಅಂದರೆ ನಮಗೆ ಇಂಡಿಪೆಂಡೆನ್ಸ್ ಬಂದು 100 ಇಯರ್ಸ್ ಆಗಿರ್ತದೆ, ಆವಾಗ ಇಂಡಿಯಾ ಒಂದು ಡೆವಲಪ್ ನೇಷನ್ ಆಗೋದಕ್ಕೆ ಆಲ್ಮೋಸ್ಟ್ ಎಲ್ಲ ಸೈನ್ಸು ಪಾಸಿಟಿವ್ ಆಗಿದೆ. ನ್ಯೂಸ್ ನಂಬರ್ 2, ವೋಡಾಫೋನ್ ಐಡಿಯಾ ಶೇರ್ಸ್ ಅಪ್ 30% ಇನ್ 2 ಡೇಸ್. ವೋಡಾಫೋನ್ ಐಡಿಯಾ ಶೇರ್ಸು ಇವತ್ತು ಮೇಲೋಯಿತು, ಶುಕ್ರವಾರನೂ ಮೇಲೋಗಿತ್ತು, ಇವತ್ತು 6% ಮೇಲೋಯಿತು. ಟೋಟಲು 2 ದಿವಸಕ್ಕೆ ಸೇರಿಸಿ 30%ವರೆಗೂ ಮೇಲೋಗಿದೆ. ಹಾಗೂ ಇನ್ವೆಸ್ಟರ್ಸ್ ವೆಲ್ತು ಲಾಸ್ಟ್ 6 ಮಂತ್ಸಲ್ಲಿ 130% ಜಾಸ್ತಿ ಆಗಿದೆ. ವೋಡಾಫೋನ್ ಐಡಿಯಾ ಅವರು ಅನೌನ್ಸ್ ಮಾಡಿದರು, ಅವರ ಕಂಪ್ನಿ ಪ್ರಮೋಟರ್ಸು 2000 ಕೋಟಿ ಡಿಸೆಂಬರ್ ಕ್ವಾರ್ಟರಲ್ಲಿ ಇನ್ವೆಸ್ಟ್ ಮಾಡ್ತಾರಂತ. ಅದರದ್ದು ಫುಲ್ ಅನೌನ್ಸ್ಮೆಂಟ್ ಇನ್ನೂ ಬಂದಿಲ್ಲ, ಮಾಡ್ತಾರಂತ ಅನೌನ್ಸ್ಮೆಂಟ್ ಮಾಡಿದರು. ಹಾಗೂ ಇನ್ನೊಂದು ರೀಸನ್ ಯಾಕೆ ಶೇರ್ ಪ್ರೈಸು ಲಾಸ್ಟ್ ಫ್ಯೂ ಮಂತ್ಸಿಂದ ಮೇಲೆ ಹೋಗ್ತಾ ಇದೆ ಅಂದರೆ, ವೋಡಾಫೋನ್ ಐಡಿಯಾ ಅವರು 5G ಇಂಪ್ಲಿಮೆಂಟ್ ಮಾಡೋದಕ್ಕೆ ತುಂಬಾರು ಕಂಪ್ನಿ ಜೊತೆಗೆ ಡಿಸ್ಕಸ್ ಮಾಡ್ತಾಯಿದ್ದಾರೆ, ಟೆಕ್ನಾಲಜಿಗೋಸ್ಕರ ಹಾಗೂ ಎಕ್ವಿಪ್ಮೆಂಟ್ಗೋಸ್ಕರ. ಅದಕ್ಕೋಸ್ಕರನೇ ಇದು ಪಾಸಿಟಿವ್ ಆಗುತ್ತೆ ಬಿಸ್ನೆಸ್ಸಿಗೆ ತಿಳ್ಕೊಂಡು ಶೇರ್ಸು ಮೇಲೆ ಹೋಗ್ತಾ ಇದೆ. ನ್ಯೂಸ್ ನಂಬರ್ 3, ರ್ಯಾಪಿಡ್ ನ್ಯೂಸು. VHEL ಶೇರ್ಸ್ ಇವತ್ತು 7% ಮೇಲೆ ಹೋಯಿತು, ಯಾಕಂದರೆ ರಿಪೋರ್ಟ್ಸ್ ಬಂದಿದೆ ಅವರು ಲೋವೆಸ್ಟ್ ಬಿಡ್ಡರ್ ಆಗಿದ್ದಾರೆ ನೈವೇಲಿ ಲಿಗ್ನೈಟ್ ಒಡಿಶಾ ಪ್ರಾಜೆಕ್ಟಲ್ಲಿ. VHEL 19,422 crore ಒಂದು ಪ್ರಾಜೆಕ್ಟಿಗೆ ಅಥವಾ ಆರ್ಡರಿಗೆ ಅವರು ಲೋವೆಸ್ಟ್ ಬಿಡ್ ಹಾಕಿದ್ದಾರೆ. ಬಜಾಜ್ ಆಟೋದ ಟೋಟಲ್ ಸೇಲ್ಸು 3,26,806 units ಆಗಿದೆ ಡಿಸೆಂಬರಲ್ಲಿ. ಹಾಗೂ ಇದು 16% ರೈಸ್ ಆಗಿದೆ ಕಂಪೇರ್ ಟು December 2022. ಈಗ ರ್ಯಾಪಿಡ್ ನ್ಯೂಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯೆಸ್ ಬ್ಯಾಂಕ್ ಶೇರ್ಸ್ ಇವತ್ತು 5.5% ಮೇಲೋಯಿತು, ಯಾಕಂದರೆ ಅವ್ರು ಅನೌನ್ಸ್ ಮಾಡಿದ್ದಾರೆ 150 crore ಅದಕ್ಕೆ ಸಿಕ್ಕಿದೆ NPA ಪೋರ್ಟ್ಫೋಲಿಯೋನ ಸೆಲ್ ಮಾಡಿದ್ರೆ ಅಂತ. ಅವ್ರಿಗೆ ಸುಮಾರು ದುಡ್ಡು ವಾಪಸ್ ಬರಬೇಕು, ಅದು ಕರೆಕ್ಟಾಗಿ ಸಿಗ್ತಾ ಇಲ್ಲ ಅಂತ ಇನ್ನೊಂದು ಏಜೆನ್ಸಿಗೆ ಅದು ಕೊಟ್ಬಿಡ್ತಾರೆ. ಆ ಏಜೆನ್ಸಿಯವರು ಒಂದು ಲಂಪ್ ಸಮ್ ಅಮೌಂಟ್ ಕೊಟ್ಬಿಡ್ತಾರೆ, ಹಾಗೂ ಮತ್ತೆ ಅವರು ರಿಕವರಿ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. UPI ಟ್ರಾನ್ಸಾಕ್ಷನ್ದು ಡಿಸೆಂಬರಲ್ಲಿ ಒಂದು ಹೊಸ ರೆಕಾರ್ಡ್ ಟಚ್ ಆಗಿದೆ. 18.23 lakh crore ವರ್ತ್ ಆಫ್ ಟ್ರಾನ್ಸಾಕ್ಷನ್ಸ್ ಆಗಿದೆ UPIಯಲ್ಲಿ ಡಿಸೆಂಬರಲ್ಲಿ. ಹಾಗೂ ಟೋಟಲ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸು 1,212 crore ಟ್ರಾನ್ಸಾಕ್ಷನ್ಸ್. ಲಾಸ್ಟ್ 1-3 ವರ್ಷದಿಂದ UPI ತುಂಬ ಯೂಸ್ಫುಲ್ ಆಗಿದೆ, ತುಂಬ ಜನ ಯೂಸ್ ಮಾಡ್ತಾಯಿದ್ದಾರೆ. ಯಾಕಂದರೆ ನೀವು ಬಿಸ್ನೆಸ್ಮನ್ ಇರಲಿ ಅಥವಾ ನೀವು ಕನ್ಸ್ಯೂಮರ್ ಇರಲಿ, ಅದರದ್ದು ಬೆನಿಫಿಟ್ ನೀವು ತೊಗೋಬೋದು, ಎಲ್ಲಿ ಬೇಕಾದರೂ ಪೇಮೆಂಟ್ ಮಾಡ್ಬೋದು, ಎಲ್ಲರೂ ಅದನ್ನು ಎಕ್ಸೆಪ್ಟ್ ಮಾಡ್ತಾಯಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ ಇವತ್ತು ಕ್ವಾಯ್ಟ್ ಆಗಿತ್ತು, ಜಾಸ್ತಿ ಮೂವ್ಮೆಂಟ್ ಆಗಿಲ್ಲ, 11 points ಮೇಲೋಯಿತು, 21,742 ಕ್ಲೋಸ್ ಆಗಿದೆ. ಸೆನ್ಸೆಕ್ಸು 32 points ಅಪ್ಪು, 72,272 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇ ಸ್ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ನೆಸ್ಲೆ 2.98% ಅಪ್ಪು, ಅದಾನಿ ಎಂಟರ್ಪ್ರೈಸಸ್ 2.4% ಅಪ್ಪು, ಅದಾನಿ ಪೋರ್ಟ್ಸ್ 2.29% ಅಪ್ಪು. ಟಾಪ್ ಲೂಸರ್ಸು ಐಶರ್ ಮೋಟರ್ಸ್ 2.54% ಡೌನು, ಭಾರತೀ ಏರ್ಟೆಲ್ 1.86% ಡೌನು, ಮಹೀಂದ್ರ 1.51% ಡೌನು. ಪಾಯಿಂಟ್ ನಂಬರ್ 3, ಟುಡೇ ಸ್ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸಮ್ ವರ್ಧನಾ ಮದರ್ಸನ್ನು 3.83% ಅಪ್ಪು, ಅದಾನಿ ವಿಲ್ಮಾರ್ 3.41% ಅಪ್ಪು, LIC ಇಂಡಿಯಾ 3.15% ಅಪ್ಪು. ಟಾಪ್ ಲೂಸರ್ಸು ಚೋಳಾ ಇನ್ವೆಸ್ಟ್ಮೆಂಟ್ 2.73% ಡೌನು, ಕೋಲ್ಗೇಟ್ 1.72% ಡೌನು, ಹಾಗೂ ನೈಕಾ 1.18% ಡೌನು. ಪಾಯಿಂಟ್ ನಂಬರ್ 4, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,387 ಪರ್ ಗ್ರಾಮ್, ಸಿಲ್ವರ್ 76 per gram. ಪಾಯಿಂಟ್ ನಂಬರ್ 5, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು US dollar 83.24 rupees, ಒಂದು ಯೂರೋ 91.83 rupees. ಪಾಯಿಂಟ್ ನಂಬರ್ 6, ಸ್ಟಾಕ್ಸ್ ನಿಯರ್ 52-week high. MRF 52-week high 1,30,734, ಕ್ಲೋಸಿಂಗು 1,23,424. LIC 864 52-week high, ಕ್ಲೋಸಿಂಗ್ ಪ್ರೈಸ್ 859. ವಿಪ್ರೋ 484 52-week high, ಕ್ಲೋಸಿಂಗ್ ಪ್ರೈಸ್ 477. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52-week low.
ಯಾವ ಮೇಜರ್ ಸ್ಟಾಕು ಇವತ್ತು 52 ವೀಕ್ಲ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 8, ಗ್ಲೋಬಲ್ ಕ್ಯೂಸ್ ಟುಡೇ. ಇನ್ಫ್ಯಾಕ್ಟ್ ನಮ್ಮ ಮಾರ್ಕೆಟ್ಸ್ ಬಿಟ್ಟು ಬೇರೆ ಯಾವ ಮಾರ್ಕೆಟ್ಸ್ ಇವತ್ತು ಓಪನ್ ಆಗಿಲ್ಲ, ಎಲ್ಲ ಗ್ಲೋಬಲ್ ಮಾರ್ಕೆಟ್ಸ್ಗೆ ಇವತ್ತು ರಜೆ ಅಂತ ಕಾಣಿಸುತ್ತೆ. ಯು ಎಸ್ ಮಾರ್ಕೆಟ್ಸು ಮೋಸ್ಟ್ ಪ್ರಾಬ್ಲಿ ರಜೆ ಇರ್ಬೋದು ಅಂತ ಕಾಣಿಸುತ್ತೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.